ಅಸ್ಸಲಾಮು ಅಲೈಕುಂ. ಎಲ್ಲ ನನ್ನ ಪ್ರೀತಿಯ ಸಹೋದರ ಧರ್ಮದ ನನ್ನ ಬಂಧುಗಳಿಗೆ ಅತ್ಯಂತ ಪ್ರೀತಿಯ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತ್ವ ವಹಿಸಿಕೊಂಡಂತ ಜಿಲ್ಲಾ ಎಸ್ಎಸ್ಎಫ್ನ ಅಧ್ಯಕ್ಷರಾದಂತಹ ಆತ್ಮರಾದಂತಹ ಇಬ್ರಾಹಿಂ ಸಕ್ಕಾಫಿ ಉಸ್ತಾದ್ರವರೇ, ವೇದಿಕೆಯಲ್ಲಿ ಆಶೀರ್ವಾಗಿರುವಂತಹ ನಮ್ಮ ಸಮುದಾಯದ ಎಲ್ಲ ಧಾರ್ಮಿಕ ಸಾಮಾಜಿಕ ಮುಖಂಡರುಗಳೇ, ಬಹಳಷ್ಟು ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುವಂತಹ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಎಲ್ಲ ನನ್ನ ಪ್ರೀತಿಯ ಸದಸ್ಯರುಗಳೇ, ನನ್ನ ಪ್ರೀತಿಯ ಸಹೋದರ ಬಂಧುಗಳು, ಆತ್ಮೀಯರಾದಂಥ ಅಬ್ದುಲ್ ರಹೀಮ ರೌಫ್ ರವರು ಉಸ್ತಾದ್ರವರು ಮಾತಾಡುವಾಗ ಬಹುಶಃ ನನಗೆ ಬಹಳಷ್ಟು ದುಃಖ ಆಯಿತು. ನನ್ನ ಕಣ್ಣಲ್ಲಿ ಕಣ್ಣೀರು ಬರುವಂತಹ ಪರಿಸ್ಥಿತಿ ಆಯಿತು. ಒಬ್ಬ ನಮ್ಮ ಸಮುದಾಯದ ಒಬ್ಬ ಅಮಾಯಕ ಯುವಕ, ನಮ್ಮ ಜಿಲ್ಲೆಯಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಧಾರ್ಮಿಕ ಅಥವಾ ಶೈಕ್ಷಣಿಕ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಬಂದಿರುವಂತಹ ಅಬ್ದುಲ್ ರಹೂಫ್ ಅವರ ಮೇಲೆ ಇವತ್ತು ಪಾಕಿಸ್ತಾನದ ಉಗ್ರಗಾಮಿಗಳ ಭಯೋತ್ಪಾದಕರೊಂದಿಗೆ ನಂಟು ಇದೆ ಎಂಬ ರೀತಿ ಆರೋಪ ಮಾಡುವಂತಹ ಪರಿಸ್ಥಿತಿ ಬಹುಶಃ ಭವ್ಯವಾದಂತಹ ಭಾರತ ದೇಶದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಂದಿದೆ ಎಂಬ ದುಃಖ ಖಂಡಿತವಾಗಿ ನನಗೆ ಆಗ್ತಾ ಇದೆ. ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಚ್ಚಬಡ್ತಾ ಇದ್ದಾರೆ. ಇವತ್ತು ಅಬ್ದುಲ್ ರಹೂಫ್ ಅವರು ಪವಿತ್ರವಾದಂತೆ ಇಸ್ಲಾಂ ಧರ್ಮದ ನಂಬಿಕೆ ಇರುವಂತ ನಿಜವಾದ ಮುಸಲ್ಮಾನ್ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳಬೇಕಾಗ್ತಾ ಇದ್ದಾರೆ. ಒಬ್ಬ ನಿಜವಾದ ಮುಸಲ್ಮಾನ್ ಖಂಡಿತವಾಗಿ ಭಯೋತ್ಪಾದಕರಾಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಉಗ್ರಗಾಮಿ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಈ ಸಮುದಾಯದ ಯಾರು ಇವತ್ತು ಮಾತಾಡ್ತಾರೆ ಅವರಿಗೆ ನಾನು ಕಡಾಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳಬೇಕಾಗ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಮುಸಲ್ಮಾನ ಬಂಧುಗಳು ಭವ್ಯವಾದಂತಹ ಭಾರತ ದೇಶದ ಪವಿತ್ರವಾದಂತಹ ಮಣ್ಣಿನಲ್ಲಿ ನಾವು ಇವತ್ತು ಹುಟ್ಟಿದ್ದೇವೆ. ಇವತ್ತು ಪವಿತ್ರವಾದಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದು ಕಟ್ಟಂತಹ ಸಂವಿಧಾನದ ಆಶಯದ ಪ್ರಕಾರ ಈ ಭಾರತ ದೇಶದಲ್ಲಿ ನಾವು ಇವತ್ತು ಜೀವಿಸ್ತಾ ಇದ್ದೇವೆ. ನಾವು ಭಾರತ ದೇಶದ ಸಂವಿಧಾನ ಬದಲಾವಣೆ ಮಾಡಬೇಕಂತ ಹೇಳುವಂತ ಸಮಾಜ ನಾವು ಖಂಡಿತ ಅಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆ ಪವಿತ್ರವಾದಂತಹ ಸಂವಿಧಾನಕ್ಕೆ ಅದಕ್ಕೆ ಬದ್ಧರಾಗಿ ಅದಕ್ಕೆ ಆಶಯಕ್ಕೆ ಅನುಗುಣವಾಗಿ ಭವ್ಯವಾದಂತಹ ಭಾರತ ದೇಶದಲ್ಲಿ ಹುಟ್ಟಿದಂತಹ ನಾವುಗಳನ್ನು ಇವತ್ತು ರೌಫ್ ರವರಂತ ಅಬಾಯಕ ಮುಸಲ್ಮಾನರನ್ನು ಒಬ್ಬ ಇವತ್ತು ಭಯೋತ್ಪಾದಕ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ ಅಲ್ಲ, ಇವತ್ತು ಹೇಳುವವರು ಹೇಳ್ತಾರೆ ಅಂತ ಹೇಳಿದ್ರೆ ಬಲ್ಲ ಮೂಲಗಳಿಂದ ನಾವು ತಿಳ್ಕೊಂಡಿದ್ದೇವೆ. ನಾನು ಇವತ್ತು ಕೇಳ್ತಾ ಇದ್ದೇನೆ, ಆ ಬಲ್ಲ ಮೂಲಗಳು ಯಾವುದೇ ತಿಳಿದು ಇವತ್ತು ಸ್ಪಷ್ಟಪಡಿಸಬೇಕೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಬಿಡ್ತಾ ಇದ್ದೆ. ನಾನು ಅತ್ಯಂತ ಇವತ್ತು ಎಲ್ಲ ನಮ್ಮ ಧಾರ್ಮಿಕ ನಾಯಕರು ಹೇಳಿದ ರೀತಿಯಲ್ಲಿ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅಭಿನಂದಿಸ್ತಾ ಇದ್ದೇನೆ. ಬಹುಶಃ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು ಅಥವಾ ಇತರ ಎಲ್ಲ ಪೊಲೀಸ್ ಅಧಿಕಾರಿಗಳಿರ್ಬೋದು, ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಮಾಣಿಕ ಅಧಿಕಾರಿಗಳಿಂದಾಗಿ ಇವತ್ತು ಅಬ್ದುಲ್ ರಹೂಫ್ ಅವರು ವೇದಿಕೆಯಲ್ಲಿ ಇರುವಂತಹ ಅವಕಾಶ ಆಗಿದೆ. ಅವರ ದಕ್ಷತೆಯಿಂದ ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ಇವತ್ತು ನ್ಯಾಯ ಕೊಡುವಂತ ಅಧಿಕಾರಿಗಳಾದಂತ ಹಿನ್ನೆಲೆಯಲ್ಲಿ ಇವತ್ತು ಅಬ್ದುಲ್ ರಹೂಫ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಅಲ್ಲದಿದ್ರೆ ಅವತ್ತು ಇಲ್ಲಿ ಎಲ್ಲಿರ್ಬೇಕಂತೇಳಿ ಇವತ್ತು ಈ ರೀತಿಯ ಸೃಷ್ಟಿ ಮಾಡಿದಂತ ಬಂಧುಗಳಿಂದ ಈ ಸಂದರ್ಭ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬಹುಶಃ ಅಬ್ದುಲ್ ರಹೂಫ್ ಅವರು ಇವತ್ತು ಎಲ್ಲಿರ್ಬೇಕಿತ್ತು, ನಮ್ಮ ಪೊಲೀಸ್ ಅಧಿಕಾರಿಗಳು ನ್ಯಾಯಯುತವಾಗಿ ನಡೆದುಕೊಂಡಂತ ಹಿನ್ನೆಲೆಯಲ್ಲಿ ನಮ್ಮ ಕರ್ತವ್ಯ ಏನು, ಆ ಕರ್ತವ್ಯವನ್ನು ನೂರಕ್ಕೆ ನೂರು ಪರಿಪಾಲನೆ ಮಾಡುತ್ತೇವೆ ಎಂಬ ರೀತಿಯಲ್ಲಿ ಕೆಲಸ ಮಾಡಿದಂತ ಪೊಲೀಸರನ್ನು ಯಾವತ್ತೂ ಕೂಡ ಯಾವ ಸಂದರ್ಭದಲ್ಲಿ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬ ಮಾತು ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಪಡ್ತಾ ಇದ್ದೇನೆ. ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಒಂದು ಮಾತು ಹೇಳ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ನಾವೆಲ್ಲ ಈ ಪವಿತ್ರವಾದಂತಹ ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ, ಇಲ್ಲಿ ಬೆಳೆದಿದ್ದೇವೆ. ಕಷ್ಟವ ಸುಖವ ಸಮಸ್ಯೆಯ ಸವಾಲ ಎಲ್ಲವನ್ನೂ ಕೂಡ ಎದುರಿಸಿಕೊಂಡು ಈ ಭಾರತ ದೇಶದಲ್ಲಿ ನಾವು ಇವತ್ತು ಜೀವನ ಮಾಡುವಂತ ರೀತಿ ಅವಕಾಶ ನಾವು ಇವತ್ತು ಮಾಡ್ತಾ ಇದ್ದೇವೆ. ಒಂದು ಮಾತ ಹೇಳ್ತಾ ಇದ್ದೇನೆ, ಇಲ್ಲಿ ಹುಟ್ಟಿದ್ದೇವೆ, ಇಲ್ಲಿ ಬೆಳೆದಿದ್ದೇವೆ, ಇಲ್ಲಿ ಜೀವನ ಮಾಡ್ತಾ ಇದ್ದೇವೆ, ಇಲ್ಲೇ ಸಾಯ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಪಡ್ತಾ ಇದ್ದೇನೆ. ಯಾವುದೇ ಕಷ್ಟ ಬರಲಿ, ಯಾವುದೇ ಸಮಸ್ಯೆಗಳು ಬರಲಿ, ಭವ್ಯವಾದಂತಹ ಭಾರತ ದೇಶದ ನಿಜವಾದ ಮುಸಲ್ಮಾನರಾಗಿ, ನಿಜವಾದ ಭಾರತೀಯರಾಗಿ, ನಿಜವಾದ ಭಾರತೀಯ ಮುಸಲ್ಮಾನರಾಗಿ ಈ ಭಾರತ ದೇಶದ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಈ ದೇಶದಲ್ಲಿ ನಾವು ಇವತ್ತು ಜೀವನ ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದೇವೆ, ಕಟಿಬದ್ಧರಾಗಿದ್ದೇವೆ. ಅದನ್ನು ತಡೆಯಲಿಕ್ಕೆ ಈ ಸಮಾಜದ ಯಾವುದೇ ಶಕ್ತಿಗೂ ಸಾಧ್ಯ ಇಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಪಡ್ತಾ ಇದ್ದೇನೆ. ಇವತ್ತು ಭಯೋತ್ಪಾದಕರು ಉಗ್ರಗಾಮಿಗಳು
ಬಹುಶಃ ಇದು ನಮ್ಮ ಸಮುದಾಯಕ್ಕೆ ಹೊಸದಲ್ಲ. ಇವತ್ತು ನಮ್ಮ ಮದ್ರಸದಲ್ಲಿ ಭಯೋತ್ಪಾದಕರನ್ನು ಇವತ್ತು ಉತ್ಪಾದನೆ ಮಾಡುವಂತ ಕೆಲಸ ಮಾಡ್ತಾರೆ ಎಂಬ ಅಪವಾದವನ್ನು ನಾವು ಕೇಳಿದ್ದೇವೆ. ಉಗ್ರಗಾಮಿಗಳನ್ನು ತಯಾರು ಮಾಡ್ತಾರೆ ಎಂಬ ರೀತಿಯ ಅಪವಾದವನ್ನು ಕೂಡ ನಾವು ಕೇಳಿದ್ದೇವೆ, ಅದನ್ನು ಸಹಿಸಿದ್ದೇವೆ. ಬಹುಶಃ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ನಮ್ಮ ಮದ್ರಸಗಳಲ್ಲಿ ಕೆಲಸ ಮಾಡುವಂತ ಅನೇಕ ನಮ್ಮ ಧಾರ್ಮಿಕ ಗುರುಗಳು ಇವತ್ತು ವೇದಿಕೆಯಲ್ಲಿ ಇದ್ದಾರೆ. ಯಾವ ಮದ್ರಸದಲ್ಲಿ ಭಯೋತ್ಪಾದನೆಯನ್ನು ಇವತ್ತು ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ? ಎಲ್ಲಿ ನಾವು ಉಗ್ರಗಾಮಿಗಳನ್ನು ತಯಾರು ಮಾಡಿದ್ದೇವೆ? ಇವತ್ತು 5 ವರ್ಷದ 4 ವರ್ಷದ 6 ವರ್ಷದ ಪುಟಾಣಿ ಮಕ್ಕಳು ಬೆಳಗ್ಗೆ 6 ಗಂಟೆ 6:30 ಗಂಟೆಗೆ ಇವತ್ತು ಮದ್ರಸೆಗೆ ಹೋಗುವಂತ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರನ್ನ ಇವತ್ತು ಭಯೋತ್ಪಾದಕರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರನ್ನು ಉಗ್ರಗಾಮಿಗಳಾಗಿ ಮಾಡ್ಲಿಕ್ಕೆ ನಾವು ಸಾಧ್ಯ ಇದೆಯಾ? ಯಾವ ಉದ್ದೇಶಕ್ಕಾಗಿ, ಯಾರನ್ನು ಮೆಚ್ಚಿಸಲಿಕ್ಕಾಗಿ, ಅಥವಾ ಯಾವ ಸ್ವಾರ್ಥಕ್ಕಾಗಿ ನಮ್ಮ ಸಮುದಾಯದ ಮೇಲೆ ಈ ರೀತಿ ಅಪವಾದ ಮಾಡುವಂತ ಕೆಲಸಗಳನ್ನು, ಈ ರೀತಿ ಅಪಸರ ಮಾತಾಡುವಂತ ಕೆಲಸಗಳನ್ನು ಇವತ್ತು ಮಾಡ್ತೀರಿ ಎಂಬ ರೀತಿಯ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಬ್ದುಲ್ ರೌಫ್ ರವರು, ಉಗ್ರಗಾಮಿಗಳು ಭಯೋತ್ಪಾದಕರ ಇವತ್ತು ಪಾಕಿಸ್ತಾನದಲ್ಲಿ ಇರುವಂತ ಇವತ್ತು ಅವರ ಮೇಲೆ ಇವತ್ತು ನಂಟನ್ನು ಹೊಂದಿರುತ್ತೆ ಅಪವಾದ ನೀವು ಮಾಡ್ತಿರಲ್ಲ, ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಒಬ್ಬ ಮುಸ್ಲಿಂ ಸಮುದಾಯದ ಸಾಮಾಜಿಕ ಕಾರ್ಯಕರ್ತರಾಗಿ, ಒಬ್ಬ ನಿಜವಾದ ಮುಸಲ್ಮಾನಾಗಿ, ಒಬ್ಬ ನಿಜವಾದ ಭಾರತೀಯರಾಗಿ ನಾನು ಹೇಳ್ತಾ ಇದ್ದೇನೆ, ಪಾಕಿಸ್ತಾನಕ್ಕೆ ನಾವು ಕಡಾಖಂಡಿತವಾಗಿ ವಿರೋಧ ಇದ್ದೇವೆ. ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆಗಳಿಗೆ ನಾವು ವಿರೋಧ ಇದ್ದೇವೆ. ಪಾಕಿಸ್ತಾನ ಭಯೋತ್ಪಾದಕ ಕೃತ್ಯಗಳಿಗೆ ನಾವು ಖಂಡಿತವಾಗಿ ವಿರೋಧ ಇದ್ದೇವೆ. ಅದು ನಮಗೆ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಕಲಿಸಿದಂತಹ ರೀತಿಯ ಪಾಠ ಮತ್ತು ವಿಚಾರ ಮಾತ್ರ ಈ ಸಂದರ್ಭದಲ್ಲಿ ಕಚ್ಚಬಿಡ್ತಾ ಇದ್ದೇನೆ. ಮತ್ತೊಂದು ಕೊನೆಯ ಮಾತು, ನಮ್ಮ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಿದ್ದೀರಲ್ಲ ನೀವು, ದೇಶದ ಪ್ರೇಮದ ಬಗ್ಗೆ, ಮುಸಲ್ಮಾನ ಸಮುದಾಯದ ಬಗ್ಗೆ ಅಪಸ್ವರ ಮಾತಾಡ್ತಾ ಇದ್ದೀರಲ್ಲ, ನಾನು ಒಂದು ಹೇಳ್ತಾ ಇದ್ದೇನೆ, ನಿಮ್ಮಿಂದ ನಾವು ದೇಶ ಪ್ರೇಮದ ಪಾಠವನ್ನು ಕಲಿಬೇಕಾದಂತ ಅಗತ್ಯ ಇಲ್ಲ. ಇವತ್ತು ಸಾವಿರಾರು ವರ್ಷಗಳ ಹಿಂದೆ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ನಮಗೆ ದೇಶ ಪ್ರೇಮದ ಪಾಠವನ್ನು ಕಲಿಸಿದ್ದಾರೆ. ಅವರ ನಿಜವಾದ ಅನುಯಾಯಿಗಳಾದಂತ ನಾವುಗಳು ನಿಮ್ಮಿಂದ, ಈ ದೇಶದ ಕೋಮುವಾದಿಗಳಿಂದ, ಈ ಕೋಮುವಾದಿ ಸಂಘಟನೆಗಳಿಂದ ಅಥವಾ ಜಾತಿವಾದಿಗಳಿಂದ ಕೋಮುಗರಬ್ಬಗಳನ್ನು ವ್ಯವಸ್ಥಿತವಾಗಿ ಸೃಷ್ಟಿ ಮಾಡುವಂತ, ಈ ಸಮಾಜಕ್ಕೆ ಇವತ್ತು ಒಡಕನುಂಟು ಮಾಡುವಂತ ಸಮಾಜಘಾತುಕ ಶಕ್ತಿಗಳಿಂದ ನಾವು ಇವತ್ತು ಮುಸಲ್ಮಾನ ಸಮುದಾಯ ಖಂಡಿತವಾಗಿ ಇವತ್ತು ದೇಶ ಪ್ರೇಮದ ಪಾಠವನ್ನು ಕಲಿಬೇಕಾದಂತ ಅಗತ್ಯ ಇಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಯಾರನ್ನಾದರೂ ಇವತ್ತು ಅಬ್ದುಲ್ ರಹೂಫ್ ಅವರು ನನಗೆ ಬಹುಶಃ ಆಶ್ಚರ್ಯ ಆಗ್ತದೆ, ಅವರ ಮುಖ ನೋಡುವಾಗ ನಮಗೆ ಆಶ್ಚರ್ಯ ಆಗ್ತದೆ, ಅವರನ್ನು ಕೂಡ ಭಯೋತ್ಪಾದಕ ಹೇಳುವಂತ ಬಹುಶಃ ಏನು ನಮಗೆ ಅರ್ಥವೇ ಆಗುವುದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ಮೇಲೆ ಇನ್ನೂ ಕೂಡ ಏನಾದರೂ ಈ ರೀತಿ ಅಪಸ್ವರ, ಅಪವಾದ ಅಥವಾ ಬೇರೆ ಬೇರೆ ರೀತಿಯ ಇವತ್ತು ಭಯೋತ್ಪಾದನೆ ಅಥವಾ ಉಗ್ರಗಾಮಿಗಳು ಈ ರೀತಿ ಅಪವಾದನ ಮಾಡುವಂತ ಸಂದರ್ಭದಲ್ಲಿ ಇಡೀ ಮುಸ್ಲಿಂ ಸಮುದಾಯ SSF ಒಟ್ಟಿಗೆ, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಮುಸಲ್ಮಾನ ಕೂಡ ಒಟ್ಟು ಸೇರಿದ್ರ ಮುಖಾಂತರ ಉಗ್ರವಾದ ಪ್ರತಿಭಟನೆ ಮಾತ್ರ ಅಲ್ಲ, ಯಾವುದೇ ತ್ಯಾಗ, ಯಾವುದೇ ಬಲಿದಾನ, ಯಾವುದಕ್ಕೂ ಕೂಡ ನಾವು ಸದಾ ಸಿದ್ಧರಿರುತ್ತೇವೆ ಎಂಬ ರೀತಿಯ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ, ಅಬ್ದುಲ್ ರೌಫ್ ಅವರೇ, ನಾವು ನಿಮ್ಮೊಟ್ಟಿಗಿದ್ದೇವೆ. ನಿಮಗೆ ಯಾವ ಕಷ್ಟ ಬಂದರೂ ಕೂಡ, ಯಾವ ಸಮಸ್ಯೆ ಬಂದರೂ ಕೂಡ, ಅಥವಾ ಯಾವುದೇ ರೀತಿಯ ನಮ್ಮ ಧಾರ್ಮಿಕ ಗುರುಗಳಿಗೆ ಆಗಿರ್ಬೋದು, ಇನ್ನಿತರ ಯಾರಿಗಾಗಿರ್ಬೋದು, ಯಾವುದೇ ರೀತಿಯ ಕಿರುಕುಳಗಳು ಬಂದಾಗ ನಾವು ಸದಾ ನಿಮ್ಮೊಟ್ಟಿಗಿದ್ದೇವೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕೆ ವಂದಿಸುವ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.